ನೋಡ್ಕೊಣ, ಇದೇಣ ಬೆಂಗಳೂರು ಟು ಹಾಸನ್ ಹೈವೇ. ಈ ಹೈವೇ ಪಕ್ಕದಲ್ಲೇ ಅಣ್ಣ ಸೈಟ್ಗಳು ಸೇಲಿರೋದು. ಅಣ್ಣ ಅಲ್ಲೇನು ನೋಡ್ತಾ ಇದ್ರು, ಶ್ರೀರಾಮ್ ಆಟೋ ಮಾಲ್ ಅಂದರೆ ಗಾಡಿ ಸೀಸಿಂಗ್ ಆಗ್ತಾವಲ್ಲ ಸೋಲೂರ್ ಹತ್ರ, ಅದ್ರ ಎದುರುಗಡೆನೇ ಇರ್ತಕ್ಕಂಥದ್ದೇ ಈ ವೆಂಕಟಾದ್ರಿ ಬಡಾವಣೆ ಅಣ್ಣ. ಅಣ್ಣ ಬಿ ಎಮ್ ಆರ್ ಡಿ ಎ ಅಪ್ರೂವ್ಡ್ ಇರ್ತಕ್ಕಂಥ ಏಕಾಂತ ಇರ್ತಕ್ಕಂಥ ಸೈಟ್ಗಳು ಅಣ್ಣ ಸೇಲ್ಗಿರೋದು. ಅದು ಕೂಡ ಸಪ್ತಗಿರಿ ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ಕಡೆಯಿಂದ ಸಿಗ್ತಾ ಇರೋದು. ಜಾಸ್ತಿ ಇಲ್ಲಣ್ಣ, ಕೇವಲ 23 ಸೈಟ್ಗಳು ಇರ್ತಕ್ಕಂಥದ್ದು. ಇದೆಲ್ಲ ಸೋಲೂರ್ ಟೌನ್ ಸರ್? ಟೌನ್ ಇದೆಲ್ಲ ಅಟ್ಯಾಚ್ ಇರೋದು. ಹೌದು ಹೌದು ಹೌದು. ಸೋಲೂರ್ ಅಂದ ತಕ್ಷಣ ಸೋಲೂರ್, ಸೋಲೂರ್ ಟೌನ್, ಸೋಲೂರ್ ನ್ಯಾಷನಲ್ ಹೈವೇ, ಬೆಂಗಳೂರು ಐಸನ್ ಹೈವೇ ಅಟ್ಯಾಚ್ ಪ್ರಾಪರ್ಟಿ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ MVP ಮಾತಾಡ್ತಾ ಇದ್ದೀನಿ. ಮತ್ತೊಮ್ಮೆ MVP ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನೀವೇನು ಹೈಲೈಟ್ಸ್ ಅಲ್ಲಿ ನೋಡಿದ್ರು, ಬೆಂಗಳೂರು ಟು ಹಾಸನ್ ಹೈವೇ ಏನಿದೆಯೋ ಆ ಹೈವೇ ಪಕ್ಕದಲ್ಲಿರ್ತಕ್ಕಂಥದ್ದೇ ಈ ವೆಂಕಟಾದ್ರಿ ಬಡಾವಣೆ. ಇಲ್ಲೇ ನೀವು ಸೈಟ್ ತೊಗೊಂತಾ ಇರೋದು, ಈ ಲೇಔಟಲ್ಲೇ ನಾನು ಇವತ್ತು ವಿಡಿಯೋ ಮಾಡ್ತಾ ಇರೋದು. ಇನ್ನು ಎಕ್ಸಾಕ್ಟ್ ಲೊಕೇಶನ್ ಹೇಳ್ಬೇಕಂದ್ರೆ ಆಪೋಸಿಟಲ್ಲಿ ಶ್ರೀರಾಮ್ ಆಟೋ ಮಾಲ್, ಶ್ರೀರಾಮ್ ಫೈನಾನ್ಸ್ ಅಂತಾನೆ ಕರೀತಾರೆ ಅದನ್ನ. ಸೊ ಕಾರ್ ಆಗಿರಲಿ, ಯಾವುದೇ ವೆಹಿಕಲ್ಸ್ ಇರಲಿ, ಸೀಸಿಂಗ್ ಆಗಿರೋದನ್ನ ಸೋಲೂರ್ ಶ್ರೀರಾಮ್ ಆಟೋ ಮಾಲ್ಸ್ ಹತ್ರನೇ ಗಾಡಿಗಳು ಸೀಸಿಂಗ್ ಮಾಡಿ ಹಾಕ್ಕೊಳೋದು. ಅದ್ರ ಆಪೋಸಿಟ್ ಇರ್ತಕ್ಕಂಥದ್ದೇ ಈ ವೆಂಕಟಾದ್ರಿ ಬಡಾವಣೆ. ಸುಮಾರು ಎಷ್ಟು ಸೈಟ್ಗಳಿದ್ದಾವೆ, ಎಷ್ಟು ಎಕರೆಲ್ಲಿ ಮಾಡಿದ್ದಾರೆ, ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಡೋದಕ್ಕೆ ಸಪ್ತಗಿರಿ ಡೆವಲಪರ್ಸ್ ಆ್ಯಂಡ್ ಪ್ರಮೋಟರ್ಸ್ ಕಡೆಯಿಂದ ಪ್ರಶಾಂತ್ ಸರ್ ನಮ್ಮ ಜೊತೆ ಜಾಯಿನ್ ಆಗ್ತಾರೆ. ಪ್ರತಿಯೊಂದು ಡೀಟೇಲ್ಸ್ನ ಅವ್ರ ಬಾಯಿಂದನೇ ಕಲೆಕ್ಟ್ ಮಾಡೋಣ, ಬನ್ನಿ. ಸರ್ ನಮಸ್ಕಾರ. ಸರ್ ನಮಸ್ತೆ, ಹೇಗಿದ್ದೀರಿ ಸರ್? ಚೆನ್ನಾಗಿದೆ ಸರ್. ನೀವು? ನಾನು ಸೂಪರ್ ಆಗಿದ್ದೀನಿ. ಓಕೆ. ವೆಂಕಟಾದ್ರಿ ಬಡಾವಣೆ. ಹೌದು ಸರ್, ಸೋಲೂರ್ ಬೆಂಗಳೂರು ಹಾಸನ ಹೈವೇ ಪಕ್ಕದಲ್ಲಿರ್ತಕ್ಕಂಥದ್ದೇ ಲೇಔಟ್. ಹೌದು ಸರ್. ಅಲ್ವಾ? ಹೌದು. ಬಿಎಂಡಿ ಅಪ್ರೂವ್ಡ್ ಇದೆ, ಏಕಾತ ಇದೆ, ಇದು ರೆಡಿ ಫಾರ್ ರಿಜಿಸ್ಟ್ರೇಷನ್, ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಸರ್. ಕಸ್ಟಮರ್ ತುಂಬಾ ಜನ ಕೇಳಿದ್ದಾರೆ, ನ್ಯಾಷನಲ್ ಹೈವೇ ಪಕ್ಕದಲ್ಲೇ ಬೇಕು ಅಂತ, ಇನ್ವೆಸ್ಟ್ಮೆಂಟ್ ಪರ್ಪೋಸ್ಗೆ ಸರ್. ಕೆಲವರು ಸೋಲೂರಲ್ಲೇ ಉಳ್ಕೊಂಡಿರ್ತಾರೆ, ಕೆಲವರು ನೆಲಮಂಗಲ ಇರ್ತಾರೆ, ನೆಲಮಂಗಲ ಕೆಲವು ಸೋಲೂರ್ ಕಡೆ ಬೇಕಾಗಿರುತ್ತೆ. ಅಂಥವ್ರಿಗೆ ಇದು ಒಳ್ಳೆ ಇನ್ವೆಸ್ಟ್ಮೆಂಟ್ ಸರ್, ಯಾಕಂದ್ರೆ ನ್ಯಾಷನಲ್ ಹೈವೇ ಅಟ್ಯಾಚ್ ಪಕ್ಕದಲ್ಲೇ ಇದೆಯಲ್ಲ ಸರ್ ಪ್ರಾಜೆಕ್ಟ್ ನಿಮಗೆ, ಇದು ಒಳ್ಳೆ ಇನ್ವೆಸ್ಟ್ಮೆಂಟ್ ಸರ್ ಇದು. ಸೂಪರ್. ಅದೇನೋ ಮೊಬೈಲ್ನ ಚೇಂಜ್ ಮಾಡೋ ಇಮಿಡಿಯೇಟ್ ಇಮಿಡಿಯೇಟ್ ಚೇಂಜ್ ಮಾಡ್ತಾನೆ ಇರ್ತೀರಾ, ಲೇಔಟ್ಗಳನ್ನ ಫುಲ್ ಫಿನಿಶ್ ಮಾಡ್ಕೊಂಡು ಬೇರೆ ಲೇಔಟ್ಗೆ ಆಡ್ತಾನೆ ಇರ್ತೀರಾ? ಹೌದು ಹೌದು ಸರ್. ಇದು ಟಕ ಅಂತ ಒಂದೊಂದು ಲೇಔಟ್ ಒಂದೊಂದು ವರ್ಷ ಹಿಡಿತಾರೆ ಸರ್. ಹೌದು. ಅದೇನು ಗೊತ್ತಾ ಸರ್, ಡಿಪೆಂಡ್ಸ್ ಆನ್ ಕ್ವಾಲಿಟಿ ಸರ್. ನಿಮ್ಮ ಹತ್ರ ಪೇಪರ್ಸ್ ಚೆನ್ನಾಗಿದ್ರೆ ಆಟೋಮೆಟಿಕಲಿ ಸೈಟ್ ಸೇಲ್ ಆಗೇ ಆಗುತ್ತೆ. ಪೇಪರ್ ಇಲ್ಲ ಅಂದ್ರೆ ತಾನೇ ಸೇಲ್ ಆಗಲ್ಲ. ಪೇಪರ್ ಎಲ್ಲ ಕರೆಕ್ಟ್ ಆಗಿದ್ರೆ ಕ್ಲಿಯರ್ ಟೈಟ್ ಸೇಲ್ ಆಗಿ ಆಗುತ್ತೆ ಸರ್, ಜನ ತಗೊಂಡೇ ತಗೊಂತಾರೆ. ಓಕೆ. ನೆಲಮಂಗಲ ಅಲ್ಲೆಲ್ಲ ಮಾಡಿದ್ವಲ್ಲ, ಅವೆಲ್ಲ ಸೊಲ್ಡ್ ಆಯ್ತಾ? ಅದು ಟೋಟಲಿ ಸೊಲ್ಡ್ ಔಟ್ ಆಗಿದೆ ಸರ್. ಇನ್ನು ಅಪ್ಕಮಿಂಗ್ ಪ್ರಾಜೆಕ್ಟ್ ಇನ್ನು 2 ಬರ್ತಿದೆ, ನಿಮ್ಮ ಚಾನಲ್ ಮುಖಾಂತರನೇ ರಿಲೀಸ್ ಮಾಡ್ತೀವಿ. ಆಗ ನಿಮ್ಮ ಕಸ್ಟಮರ್ಸ್ ಅಲ್ಲಿ ನೋಡಿ ಬರ್ಬೋದು ಸರ್. ಸುಮಾರು ಜನ ಬಂದಿದ್ದಾರೆ, ನಿಮ್ಮವ್ರು ತಗೊಂಡಿದ್ದಾರೆ ಆಲ್ರೆಡಿ. ಓಕೆ ಸರ್, ಈಗ ನಾವು ಈ ಲೇಔಟ್ ಬಗ್ಗೆ ಮಾತಾಡೋಣ, ವೆಂಕಟಾದ್ರಿ ಬಡಾವಣೆ ಬಗ್ಗೆ ಮಾತಾಡೋಣ. ಓಕೆ ಸರ್. ಮಾಡಿ ಏಕಾತ ಇರ್ತಕ್ಕಂಥ ಲೇಔಟ್ನ ಸೈಟ್ಗಳ ಬಗ್ಗೆ ಮಾತಾಡೋಣ ಸರ್. ಹೌದು ಹೌದು ಸರ್. ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ನೋಡಿ ಸ್ನೇಹಿತರೆ, ನೀವೇನು ನೋಡ್ತಾ ಇದ್ರು ಬ್ಯಾಕ್ ಗ್ರೌಂಡಲ್ಲಿ, ಅದೇ ಬ್ಯಾಂಗ್ಳೂರ್ ಟು ಹಾಸನ್ ಇವೆ. ಲಾಸ್ಟ್ ಇನ್ ಬ್ಯಾಕ್ ಸೈಡಲ್ಲಿ ಇನ್ನೂ ಹಿಂದಕ್ಕೆ ಹೋದರೆ ಶ್ರೀರಾಮ್ ಆಟೋ ಮಾಲ್ ಅಂತ ಇದೆ. ಅದು ಬಂದ್ಬಿಟ್ಟು ಕಾರ್ಗಳು, ಲಾರಿಗಳು ಅವೆಲ್ಲ ಸೀಸಿಂಗ್ ಆಗುತ್ತಲ್ಲ, ಆ ಸೀಸಿಂಗ್ ಆಗ್ತಕ್ಕಂಥದ್ದನ್ನ ಇಲ್ಲಿ ತಗೊಂಬಂದು ಆ ಗೋಡನ್ನ ಶಿಫ್ಟ್ ಮಾಡ್ತಾರೆ. ಅದ್ರ ಆಪೋಸಿಟ್ ಇರ್ತಕ್ಕಂಥದ್ದೇ ಈ ವೆಂಕಟಾದ್ರಿ ಬಡಾವಣೆ. ನೀವು ಗೂಗಲಲ್ಲಿ ಶ್ರೀರಾಮ್ ಆಟೋ ಮಾಲ್ ಸೋಲೂರು ಅಂತ ಹಾಕೊಂಡ್ರು ಕೂಡ ಲೊಕೇಶನ್ ಅಲ್ಲಿ ಕರ್ಕೊಂಬಂದ್ಬಿಡುತ್ತೆ. ಅದ್ರ ಆಪೋಸಿಟ್ ಇರ್ತಕ್ಕಂಥದ್ದು ಈ ವೆಂಕಟಾದ್ರಿ ಬಡಾವಣೆ. ಹೌದು ಸರ್. ಅಲ್ವಾ ಸರ್? ಹೌದು. ಓಕೆ. ಇಲ್ಲಿದ್ದೀವಿ, ನಿಮಗೆ ಅಡ್ರೆಸ್ ಡೈರೆಕ್ಟಾಗಿ ಬರ್ಬೇಕಂದ್ರೆ ನಾನು ಹೇಳಿದ್ದೀನಿ ಲೊಕೇಶನ್ ಸರ್. ಹೇಳಿ, ಎಷ್ಟು ಸೈಟ್ಸ್ ಇದೆ, ಎಷ್ಟು ಎಕರೆ ಮಾಡಿದ್ರು? ಟೋಟಲ್ ಇದು 1 ಎಕರೆ 27 ಕುಂಟೆಲ್ ಮಾಡಿದೀವಿ ಸರ್. ಬಿ ಎಮ್ ಆರ್ ಡಿ ಅಪ್ರೂವ್ಡ್ ಆಗಿದೆ, ಏಕತ ಆಗಿದೆ ಸರ್. 1 ಎಕರೆ 23 ಕುಂಟೆ. 23 ಕುಂಟೆ. ಹೌದು. ಬಿ ಎಮ್ ಆರ್ ಡಿ ಏಕತ ಇರತಕ್ಕಂಥ ಪ್ರಾಪರ್ಟಿ. ಪ್ರಾಪರ್ಟಿ. ಹೌದು ಸರ್. ಎಷ್ಟು ಸೈಟ್ಸ್ ಇದೆ ಟೋಟಲ್? ಟೋಟಲ್ 23 ಸೈಟ್ ಬರುತ್ತೆ ಸರ್. ನಿಮಗೆ ಮೆಜರ್ಮೆಂಟ್ ವೈಸ್ ಹೋದಾಗ 30-50, 30-60 ಎರಡೇ ಬರುತ್ತೆ ಸರ್. ಎರಡೇ ಡೈಮೆನ್ಷನ್? ಹೌದು ಸರ್. 30-40 ಬಂದಿಲ್ಲ, 30-60. ಹೌದು ಹೌದು ಸರ್. ಎರಡು ಡೈಮೆನ್ಷನ್ ಸಿಗ್ತಾ ಇದೆ. ಹೌದು ಸರ್. ಇದೆ ಎರಡು ಫೇಸಿಂಗ್ ಅಲ್ಲಿ ಇರ್ತಕ್ಕಂಥದ್ದು. ಹೌದು. ಅಲ್ಲಿ ರೈಟ್ ಸೈಡ್ ಇದೆ, ಲೆಫ್ಟ್ ಸೈಡ್ ಇದೆ, ಇಷ್ಟೇ ಅಲ್ವಾ? ಹೌದು. 30-50, 30-60. ಯಾಕಂದ್ರೆ ಇದೆಲ್ಲ ಇನ್ವೆಸ್ಟ್ಮೆಂಟ್ ಪರ್ಪೋಸ್ ಅಲ್ವಾ ಸರ್. ಆ ಇನ್ವೆಸ್ಟ್ಮೆಂಟ್ ಅಂದ್ರೆ ಜನ ನೋಡೋದೆ ಬಿಗ್ಗರ್ ಮೆಜರ್ಮೆಂಟ್ಗೆ. ಯಾರು ಮನೆ ಕಟ್ಕೊಳಕಂದ್ರೆ 30-40 ಕೇಳ್ತಾರೆ. ಇನ್ವೆಸ್ಟ್ಮೆಂಟ್ ಎಂದು ಹೋದಾಗ ಅವ್ರು 30-50, 30-60, 40-60 ಇಂಥ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಕನ್ಸ್ಟ್ರಕ್ಷನ್ ರೆಡಿ ಇದೆ ಅಂತ? ಹಾಂ, ಎರಡು ರೆಡಿ ಇದೆ ಸರ್. ಇದು ರೆಡಿ ಫಾರ್ ರಿಜಿಸ್ಟ್ರೇಷನ್, ರೆಡಿ ಫಾರ್ ಕನ್ಸ್ಟ್ರಕ್ಷನ್. ಆಲ್ರೆಡಿ ನೀವೇ ನೋಡಿ ನೋಡಿ ಅಕ್ಕಪಕ್ಕ ಸುತ್ತಲೆಲ್ಲ ಮನೆ ಬಂದಿದೆಯಲ್ಲ ಸರ್, ಮನೆಗಳು ಬಂದಿದೆ. ನಿಮ್ಮ ಲೋಟಲ್ ಮನೆ ಕಟ್ತಾ ಇದಾರೆ? ಹೌದು, ಕಟ್ತಿದ್ದಾರೆ ಸರ್. ಮನೆ ಕೂಡ ಕನ್ಸ್ಟ್ರಕ್ಷನ್ ಕಟ್ತಾ ಇದ್ದಾರೆ, ಅಲ್ಲೂ ಕೂಡ ನೋಡ್ಕೋಬೋದು ನೀವು. ಹೌದು ಸರ್. ಬಿ ಎಮ್ ಆರ್ ಡಿ ಏಕಾತ ಲೋನು ಕೂಡ ಆಗುತ್ತೆ, ಅದ್ರ ಬಗ್ಗೆ ಏನು ಡೌಟ್ ಬೇಡ. ಡೌಟ್ ಇಲ್ಲ ಸರ್. ಮಾಡಿ ಸೈಟ್ಸ್ ಆಗಿರೋದ್ರಿಂದ ಅಲ್ವಾ? ಹೌದು. ಓಕೆ. ಮತ್ತೆ ಏನೇನು ಅಮ್ಯುನಿಟೀಸ್ ಕೊಟ್ಟಿದ್ದೀರಾ ಸರ್ ಬೇಸಿಕ್ ಆಗಿ? ಸರ್, ಆಸ್ ಪರ್ ಬಿ ಎಮ್ ಡಿ ನಾಮ್ಸ್ ಏನೇನಿದೆಯೋ, ತಾರ್ ರೋಡ್ ಇದೆ, ಪಾರ್ಕ್ ಇದೆ, ವಾಟರ್ ಟ್ಯಾಂಕ್ ಇದೆ, ಪ್ರತಿಯೊಂದು ಮಾಡಿದ್ದೀವಿ ಸರ್. ಎಷ್ಟಡಿ ತಾರ್ ರೋಡ್ ಕೊಟ್ಟಿರೋದು? 30-ಅಡಿ ರೋಡ್ ಸರ್. 30-ಅಡಿ. ಹೌದು. ಪಾರ್ಕ್ ಎಷ್ಟು ಕೊಟ್ಟಿದ್ದೀರಾ? ಪಾರ್ಕು ನಿಮಗೆ ಒಂದು ಅರೌಂಡ್ 2500 ಸ್ಕ್ವೇರ್ ಫೀಟ್ ಅಲ್ಲಿ ಬರುತ್ತೆ. ಅಷ್ಟು ಟೋಟಲ್ 2-3 ಕೊಟ್ಟಿರೋದು ಪಾರ್ಕು? ಒಂದು ಪಾರ್ಕು, ಒಂದು ಸಿ ಎ. ಸಿ ಎ? ಹೌದು. ಪಾರ್ಕು, ಒಂದು ಸಿ ಎ. ಹೌದು ಸರ್. ಮತ್ತೆ ವಾಟರ್ ಫೆಸಿಲಿಟೀಸ್ ಎಲ್ಲ? ಬೋರ್ವೆಲ್ ಸರ್. ಬೋರ್ವೆಲ್ ಇದೆ? ಹೌದು ಸರ್. ಎಷ್ಟು ಬೋರ್ವೆಲ್ ಇದೆ ಸರ್? ಒಂದು ಬೋರ್ವೆಲ್ ಇದೆ ಸರ್. ಒಂದು ಬೋರ್ವೆಲ್ ಇದೆ? ಹೌದು. 23 ಸೈಟ್ಗೆ ಒಂದು ಬೋರ್ವೆಲ್ ಇಸ್ ಎನಫ್? ಹಾಂ, ದಟ್ ಈಸ್ ಎನಫ್ ಸರ್. ಮಚ್ಚೆ? ಹೌದು. ಅದರಿಂದ ಏನು ಜಾಸ್ತಿ ಏನು ಬೇಕಾಗಿಲ್ಲ. ಇನ್ ಫ್ಯೂಚರ್ ಏನಾದರೂ ಬೇಕಾಗಿದ್ದಲ್ಲಿ
ಕಸ್ಟಮರ್ ಬೇಕು ಅಂದ್ರೆ ಹಾಕೊಂಬುದು ಸರ್, ಅವ್ರ ಸೈಡಲ್ಲಿ ಅವ್ರು ಹಾಕೊಂಬೋದು, ಏನು ತೊಂದರೆ ಇಲ್ಲ, ಸಪೋರ್ಟಿಂಗ್ ಇರುತ್ತಲ್ಲ, ಖಂಡಿತ ಮಾಡ್ತೀವಿ ಸರ್, ಮಾಡ್ತೀವಿ ಸರ್ ಅಲ್ವಾ? ಹೌದು. ಓಕೆ, ಮತ್ತೆ ಬಾಕ್ಸ್ ಸ್ಟೆಪ್ ಡ್ರೈನೇಜ್ ಕೂಡ ಕೊಟ್ಟಿದ್ದೀರಾ, ಸೈಟ್ ನಂಬರು, ಸೈಟ್ ಮಾರ್ಕೇಶನ್ ಎಲ್ಲ ರೆಡಿ ಇದೆ ಸರ್. ಈ ಬಿ ಎ ಮಾಡಿ ಅಪ್ರೂವ್ಡ್ ಏಕಾತ ಅಂದ್ರೆ ಅದೆಲ್ಲ ನೋಡೋದೇ ಬೇಡ, ಅದೆಲ್ಲ ಆದ್ರೇನೆ ಕಸ್ಟಮರ್ ಖಾತೆ ರಿಲೀಸ್ ಆಗೋದು, ಖಾತೆ ರಿಲೀಸ್ ಆಗೋದು, ಡಾಕ್ಯುಮೆಂಟ್ ಬರೋದು. ಹೌದು, ಇಲ್ಲಾಂದ್ರೆ ಮಾಡಕ್ ಆಗಲ್ಲ ಸರ್. ನೋಡ್ತಕ್ಕಂಥವ್ರಿಗೆ ಎಲ್ಲ ರೆಡಿಯಾಗಿ ರಿಲೀಸ್ ಆಗಿರುತ್ತೆ, ಬಟ್ ಏನಾಗುತ್ತೆ ಕೆಲವೊಂದು ಪ್ರಾಪರ್ಟಿ ಹಾಳಾಗ್ಬಿಟ್ಟಿರುತ್ತೆ, ಮೇಂಟೆನೆನ್ಸ್ ಇರಲ್ಲ, ಆ ಥರ ಆಗೋಗ್ಬಿಟ್ಟಿರ್ತೈತೆ. ಸೊ ನಿಮ್ಗೆ ಕ್ಲಿಯರ್ ಕಟ್ ಆಗಿ ನೋಡಿದಾಗ ಯಾವ ಥರ ಇದೆ, ಕ್ವಾಲಿಟಿ ಆಗಿದೆ, ಒಂದು ಲೇಔಟ್ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ಹೌದು ಅಲ್ವಾ ಸರ್? ಹೌದು ಸರ್. ಓಕೆ, ಮತ್ತೆ ಈ ಲೇಔಟ್ಗೆ ಸುತ್ತಮುತ್ತ ಡೆವಲಪ್ಮೆಂಟ್ಸ್ ಅಂತ ಬಂದ್ರೆ ಯಾವ ಸರ್ ಡಿಪೆಂಡ್ ಆಗ್ಬೋದು? ಡಿಪೆಂಡ್ಸ್ ಅಂದ್ರೆ ಅದೇ ನೆಲಮಂಗ್ಲಕ್ಕೆ ನಿಯರ್ ಬೈ ಸೋಲೂರು ಸರ್. ಓಕೆನಾ ಸರ್? ಆಮೇಲೆ ನಿಮಗೆ ಸುತ್ತಲೂ ಡೆವಲಪ್ಮೆಂಟ್ಸ್ ವೈಸ್ ಹೋದ್ರೆ ಸ್ಕೂಲ್ಸ್ ಇದೆ, ಆಮೇಲೆ ರೈಲ್ವೆ ಸ್ಟೇಷನ್ ಇದೆ, ಸೋಲೂರು ರೈಲ್ವೆ ಸ್ಟೇಷನ್ ಪಕ್ಕದಲ್ಲೇ ಸರ್, ಇಲ್ಲಿಂದ ಎಕ್ಸಾಕ್ಟ್ಲಿ 1 ಕಿಲೋಮೀಟರ್ ಅಷ್ಟೇ. ನಮ್ಮ ಲೇಔಟ್ ಪ್ಯಾರಲ್ ಬ್ಯಾಕ್ ಸೈಡೇ ಸರ್, ಇನ್ನು ಬೇರೆ ದೂರ ಏನಿಲ್ಲ ಸರ್. ಹಾಗಾಗಿ ಡೆವಲಪ್ಮೆಂಟ್ ಬಗ್ಗೆ ಏನು ವಿಚಾರಿಸೋ ಅವಶ್ಯಕತೆ ಇಲ್ಲ, ಆಲ್ಮೋಸ್ಟ್ ಎಲ್ಲ ಡೆವಲಪ್ಮೆಂಟ್ ಇರ್ತಕ್ಕಂಥದ್ದೇ ಈ ಲೇಔಟ್ ಹತ್ರದಲ್ಲೇ ಇರ್ತಕ್ಕಂಥದ್ದು. ಹೌದು ಅಲ್ವಾ ಸರ್? ಹೌದು. ಓಕೆ, ಈ ಲೊಕೇಶನ್ನಲ್ಲಿ ಯಾರ್ಯಾರು ಸೈಟ್ ತೊಗೋಬೋದು, ಅಂದರೆ ಯಾವ ಲೊಕೇಶನ್ನಲ್ಲಿ ಇರೋರಿಗೆ ಮೇನ್ ಇದು ಲ್ಯಾಂಡ್ ಮಾರ್ಕ್ ಹತ್ರ ಆಗೋದು ಸರ್? ಇದು ಇನ್ವೆಸ್ಟ್ಮೆಂಟ್ ವೈಸ್ ನೋಡಿದಾಗ ನೋಡಿ ಸರ್, ಇದೇ ನ್ಯಾಷನಲ್ ಹೈವೇ ಅಲ್ವಾ, ಯಾರಿಗಾದ್ರೂ ಹೈವೇ ಪಕ್ಕದಲ್ಲಿ ಯಾವತ್ತಿದ್ರು ಸರ್ ಭೂಮಿ ಚಿನ್ನ ಸರ್, ಚಿನ್ನಗಿಂತ ಜಾಸ್ತಿ ಸರ್. ಡೈಮಂಡ್ ಅಂದ್ಕೊಳ್ಳಿ ನೀವು, ಭೂಮಿ ಇಸ್ ಈಕ್ವಲ್ ಟು ಡೈಮಂಡ್ ಸರ್. ನೀವು ಇವತ್ತು ದುಡ್ಡು ಹಾಕಿದ್ರೆ ಆಫ್ಟರ್ 5 ಇಯರ್ಸ್ ನಿಮ್ಗೆ ಡಬಲ್ ಆಗಿ ಆಗುತ್ತೆ ಸರ್, ಯಾವುದಕ್ಕೂ ನಿಮ್ಗೆ ಇದಾಗಲ್ಲ, ಖಂಡಿತ 100% ಆಗಿ ಆಗುತ್ತೆ. ನ್ಯಾಷನಲ್ ಹೈವೇ ಪಕ್ಕದಲ್ಲಿ ಇರೋದಕ್ಕಿಂತ ಇದು ನಿಮ್ಗೆ ಇನ್ವೆಸ್ಟ್ಮೆಂಟ್ ವೈಸ್ ತುಂಬ ಒಳ್ಳೇದು ಸರ್. ಈಗ ಹಾಸನಿಂದ ಬೆಂಗಳೂರು ಹೋಗೋರಿಗೆ ಇದು ಇನ್ವೆಸ್ಟ್ಮೆಂಟ್ ಆಗುತ್ತೆ, ಮತ್ತು ನೆಲಮಂಗ್ಲ ಸರೌಂಡಿಂಗ್ ಮಾಡ್ಕೊಳ್ಳೋ ಮಾಡ್ಕೊಬೋದು. ಈಗ ಸೋಲೂರಲ್ಲಿ ಎಕ್ಸಾಂಪಲ್ ವಿಲೇಜ್ ಈಗ ಆಗಿದೆಯಲ್ಲ ಸರ್, ಯಾರಾದರೂ ಮನೆ ಕಟ್ಕೊಬೇಕಂದ್ರೆ ಹಳ್ಳಿ ಇರುತ್ತೆ, ಸೋಲೂರಿಂದ ಒಂದು 10 ಕಿಲೋಮೀಟರ್ ಓಡೆ ಇರುತ್ತೆ. ಅವ್ರಿಗೆ ಇಲ್ಲ ನಮಗೆ ಸ್ಕೂಲ್ಗೆ ಹತ್ರ ಆಗಲಿ ಹೈವೇಗೆ ಹತ್ರ ಆಗಲಿ ಅನ್ನೋರು ಬೇಕಂದ್ರೆ ಬಂದು ಸೈಟ್ ತೊಗೊಂಡು ಮನೆ ಕಟ್ಕೊಬೋದು ಸರ್ ಅಲ್ವಾ? ಹೌದು ಹೌದು. ಓಕೆ, ಏನು ರೇಟ್ಸ್ ಕೋಟ್ ಮಾಡ್ತಾ ಇದ್ದೀರಾ ಸರ್? ಸರ್, ವಿ ಆರ್ ಕೋಟಿಂಗ್ ಅರೌಂಡ್ 2,500 ರುಪೀಸ್ ಸರ್ ಪರ್ ಸ್ಕ್ವೇರ್ ಫೀಟ್. 2,000 ಪರ್ ಸ್ಕ್ವೇರ್ ಫೀಟ್? ಹೌದು ಸರ್. ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀವಿ ಸರ್. ಹೌದು ಸರ್. ಜಾಸ್ತಿನಾ ಸರ್? 30-50 ಸ್ಲೈಟ್ಲಿ ಮಾಡೋಣ ಸರ್. ಸ್ಲೈಟ್ಲಿ ಜಾಸ್ತಿ ಬೇಡ. ಜಾಸ್ತಿ ಬೇಡ. 30-50, 30-60 ಮೆಷರ್ಮೆಂಟ್ ಯಾರಿಗೆಲ್ಲ ಬೇಕು? 2,500 ರೂಪಾಯಿ ಕೋಟ್ ಮಾಡ್ತಾ ಇದಾರೆ, ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್. ಖಂಡಿತ ಸರ್. ಓಕೆ, ಡಾಕ್ಯುಮೆಂಟ್ ಇಸ್ಕೊಂಡು ಹೋಗ್ಬೇಕು, ಲೀಗಲ್ ಚೆಕ್ ಮಾಡ್ಕೋಬೇಕು, ಸೈಟ್ ಬ್ಲಾಕ್ ಮಾಡ್ಕೋಬೇಕಂದ್ರೆ ಎಷ್ಟು ಇಸ್ಕೋಬೇಕು ಸರ್? ಸೈಟ್ ಬ್ಲಾಕಿಂಗ್ ನಮ್ಮ ಹತ್ರ ಮುಂಚೆ ನಿಮ್ಮ ವಿಡಿಯೋ ಹಳೆ ವಿಡಿಯೋದಲ್ಲಿ ಹೇಳಿದ್ವಿ ಸರ್, ಓನ್ಲಿ ಜಸ್ಟ್ 5,000 ಸರ್. ನೀವು ಯಾವುದೇ ಲೇಔಟ್ ಮಾಡಿದ್ರೆ 5,000 ರುಪೀಸ್ ಅಷ್ಟೇ? 5,000. ಹೌದು ಸರ್. ಬಿ ಎ ಮಾಡಿ ಏಕಾತ ಅಂತ ಹೇಳಿ ನಾವು 10,000 ಇಸ್ಕೊಂಡು 15,000 ಇಸ್ಕೊಳೋದು ಬೇಡ. ಬೇಡ. 5,000. 5,000 ಕೊಡಿ, ಲೀಗಲ್ ಡಾಕ್ಯುಮೆಂಟ್ ತಗೊಂಡು. ಹೌದು ಸರ್. ಎಷ್ಟು 10 ಡೇಸ್ ಸರ್ ಟೈಮು? ಹಾಂ, 7 ವರ್ಕಿಂಗ್ ಡೇಸ್ ಸರ್. 7 ವರ್ಕಿಂಗ್ ಡೇಸ್. ಹೌದು. ಒಂದು ವಾರ ಟೈಮ್ ಕೊಡಿ. ಒಂದು ವಾರ ಟೈಮ್ ಕೊಡಿ. ಒಂದು ವಾರದೊಳಗಡೆ ನೀವು ಲೀಗಲ್ ಚೆಕ್ ಮಾಡಿಸಿ, ಡಾಕ್ಯುಮೆಂಟ್ ಲೀಗಲ್ ಆಗಿರುತ್ತೆ, ಇಲ್ಲದೆ ಇರಲಿ, ನಿಮ್ಗೆ ಇಷ್ಟ ಇದ್ರೆ ಮಾತ್ರ ಮೂವ್ ಆಗೋಣ, ಇಲ್ಲ ಅಂದ್ರೆ ನಿಮ್ಮ ಅಮೌಂಟ್ ನಿಮ್ಗೆ ವಾಪಸ್ ರೀಫಂಡ್ ಮಾಡ್ಬಿಡ್ತೀವಿ. ಅಷ್ಟೇ? ಹೌದು, ಖಂಡಿತ ಸರ್. ಓಕೆ, ಅದಕ್ಕೇನು ಯಾವುದೇ ರೀತಿ 1 ರೂಪಾಯಿ ಡಿಡಕ್ಷನ್ ಇರೋದಿಲ್ಲ? ಇಲ್ಲ, ಆ ಥರ ಏನಿರಲ್ಲ ಸರ್, ರೀಫಂಡ್ ಮಾಡೋ ಟೈಮಲ್ಲಿ ಅಲ್ವಾ? ಓಕೆ ಸರ್, ತುಂಬ ಜನ ಹೊಸಬ್ರು ನೋಡ್ತಾ ಇರೋರಿಗೆ ಸಪ್ತಗಿರಿ ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ಬಗ್ಗೆ ಗೊತ್ತಿರಲ್ಲ, ನಿಮ್ಮ ಸಂಸ್ಥೆ ಬಗ್ಗೆ. ಹೌದು. ನಿಮ್ಮ ಸಂಸ್ಥೆ ಎಷ್ಟು ವರ್ಷದಿಂದ ಇದೆ, ಎಲ್ಲಿ ಬರುತ್ತೆ ನಿಮ್ಮ ಆಫೀಸು, ಎಲ್ಲಿ ಮೀಟ್ ಆಗಬೇಕು, ನಿಮ್ಮ ಸಂಸ್ಥೆ ಬಗ್ಗೆ ತಿಳಿಸಿ ಸರ್. ಸರ್ ನೋಡಿ, ಆ್ಯಕ್ಚುಲಿ ಸರ್ ನಾವು ಇದು 2017 ನಾವು ಬಂದಿದ್ದು ಸರ್, ಸಪ್ತಗಿರಿ ಪ್ರಮೋಟರ್ಸ್ ಆ್ಯಂಡ್ ಡೆವಲಪರ್ಸ್ ಅಂತ. ಅದಕ್ಕಿಂತ ಮುಂಚೆ ಬೇರೆ ಕಡೆ ಕೆಲಸ, ಆ್ಯಸ್ ಎ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಮಾಡಿದ್ದೀವಿ ಸ್ಟೆಪ್ ಬೈ ಸ್ಟೆಪ್. ಆಮೇಲೆ ನಾವೇ ಒಂದು ಬಂದು ನಾವೇ ಒಂದು ಆಫೀಸ್ ಮಾಡಿ ನಾವೇ ಪ್ರಮೋಟರ್ಸ್ ಆಗಿ ಆಮೇಲೆ ಪ್ರಮೋಟರ್ಸ್ ಕಮ್ ಡೆವಲಪರ್ಸ್ ಆಗಿದ್ದೀವಿ. ಈಗ ಲ್ಯಾಂಡು ಅದೇ ಮಾಮೂಲಿ ಲೇಔಟ್ಸ್ ಮಾಡ್ಕೊಂಡು ಹೋಗ್ತಿದ್ದೀವಿ ಸರ್. ಇದು ನಮ್ದು 17ನೇ ಪ್ರಾಜೆಕ್ಟ್, 18ನೇ ಪ್ರಾಜೆಕ್ಟ್ ಇರ್ಬೋದು ಇದು ನಮ್ಮ ಪ್ರಕಾರ. ನಾವು ಮಾಡ್ತಿರೋದು ಇದು ಲೆಕ್ಕ ಹಾಕೊಂಡು ಮರ್ತೋಗಿದ್ದೀನಿ. ಎಸ್ಪೆಷಲಿ ಸಪ್ತಗಿರಿ ಡೆವಲಪರ್ಸ್ ಆ್ಯಂಡ್ ಪ್ರಮೋಟರ್ಸ್ ಬಗ್ಗೆ ಒಂದು ಕತೆ ಮಾಡಿದ್ರು ಕೂಡ ತುಂಬ ಅದ್ಭುತವಾಗಿರುತ್ತೆ ಕತೆ. ಸ್ಕ್ರಾಚ್ ಟು ಸ್ಕೈ ಅಂತ ಹೇಳೋದು ಉದಾಹರಣೆ ಅಂತ ಹೇಳ್ಬೋದು. ಒಂದು ವರ್ಕರ್ ಆಗಿರ್ತಕ್ಕಂಥವ್ರು ಇನ್ನೊಂದು ಕಡೆ ಸೈಟ್ನ ತೋರಿಸ್ತಕ್ಕಂಥವ್ರು ಇವತ್ತು ಒಂದು ಡೆವಲಪರ್ ಆಗಿ ಮಾರ್ಕೆಟಿಂಗ್ ಆಗಿ ನಿಮ್ದೆ ಓನ್ ಆಗಿ ಮಾಡ್ತಾ ಇದ್ದೀವಿ ಸರ್. ಹೌದು, ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀರಾ. ಆಸ್ ಎಕ್ಸಿಕ್ಯೂಟಿವ್ ನಮ್ಮ ಕಸ್ಟಮರ್ ನಾವು ಹ್ಯಾಂಡಲ್ ಮಾಡಿದೀವಲ್ವ ಸರ್, ಕಸ್ಟಮರ್ ಎಲ್ಲಿ ಪ್ರಾಬ್ಲಮ್ ಆಗ್ತಿದೆ ಅದೆಲ್ಲ ನಾವು ಸಾರ್ಟ್ ಔಟ್ ಮಾಡ್ಕೊಂಡು ಅದಕ್ಕೆ ನಾವು ಡಾಕ್ಯುಮೆಂಟ್ಸ್ ಇದ್ರೆ ಲೇಔಟ್ ಮಾಡೋದು ಸರ್. ವಿತೌಟ್ ಡಾಕ್ಯುಮೆಂಟ್ಸ್ ಲೇಔಟ್ ಮಾಡಿದ್ರೆ ವೇಸ್ಟ್. ಲೀಗಲ್ ಬರೋಲ್ಲ, ಜನ ಅವ್ರ ಲಾಯರ್ ಒಪ್ಕೊಳ್ಳಲ್ಲ ತಗೊಳಕ್ಕೆ, ಜನ ಯಾರು ತಗೊಂತಾರೆ ಸರ್? ಯಾರು ತಗೊಳ್ಳಲ್ಲ. ನಿಮ್ಮ ಸಪ್ತಗಿರಿ ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ಅಲ್ಲಿ 99% ಬರೀ ಬಿ ಎಂ ಮಾಡಿಯೇ ಜಾಸ್ತಿ ನೀವು ಸೈಟ್ಗಳು. ಹೌದು, ಆಲ್ಮೋಸ್ಟ್ ಸರ್. ಅಲ್ವಾ? ಹೌದು ಹೌದು, ಖಂಡಿತ ಸರ್. ಅದು ಕ್ಲಿಯರ್ ಡಾಕ್ಯುಮೆಂಟ್ ಇರುತ್ತೆ ಅನ್ನೋದಕ್ಕೋಸ್ಕರ. ಹೌದು ಸರ್. ಮತ್ತೆ ಲೋನ್ ಅಲ್ಲಿ ನೋಡೋರ್ಗೆ ಲೋನ್ ಕೂಡ ಬೇಗ ಆಗುತ್ತೆ. ಇದನ್ನ ನೋಡಿ ಸರ್, SBI ಬ್ಯಾಂಕ್ ಅಲ್ಲಿ ಬೇಕು ಅಂದ್ರೂ ಲೋನ್ ಮಾಡ್ಕೊಬಹುದು ಕಸ್ಟಮರು, HDFC ಅಲ್ಲಿ ಬೇಕಾದ್ರೂ ಮಾಡ್ಕೊಬಹುದು, ಆಕ್ಸಿಸ್ ಅಲ್ಲಿ ಆದ್ರೂ ಮಾಡ್ಕೊಬಹುದು, LIC ಅಲ್ಲಿ ಬೇಕಾದ್ರೂ ಮಾಡ್ಕೊಬಹುದು ಸರ್. ಡಿಪೆಂಡ್ಸ್ ಆನ್ ಕಸ್ಟಮರ್, ಅವ್ರು ಎಲ್ಲಿ ಬೇಕೋ ಅವ್ರು ಮಾಡ್ಕೊಬಹುದು, ಎಲ್ಲಿ ಬೇಕಾದ್ರೂ ನೀವು ಮಾಡ್ಕೊಳ್ಳಿ, ಮಾಡ್ಕೊಳ್ಳಿ. ಗೋಲ್ಡ್ ಅಷ್ಟೇ ಇದು. ಹೌದು ಸರ್. ನಾನು ಏನು ಅವ್ರಿಗೆ ಅವ್ರೇನು ಡಾಕ್ಯುಮೆಂಟ್ಸ್ ಕೇಳ್ತಾರೋ ಅದು ಕೂಡ ಜವಾಬ್ದಾರಿ ನಮ್ದು, ಅವ್ರು ಲೋನ್ ಮಾಡ್ಕೊಬಹುದು ಅಷ್ಟೇ. ಅಷ್ಟೇ ಸರ್. ಓಕೆ ಸರ್, ಹಾಗಾದ್ರೆ ಇಲ್ಲೇನು ಇನ್ವೆಸ್ಟ್ಮೆಂಟ್ ಮಾಡೋರ್ಗಂತೂ ಒಂದು ಸೂಪರ್ ಜಾಗ ಅಂತಾನೆ ಹೇಳೋದು. ಖಂಡಿತ ಸರ್, 1000% ನಿಜ ಸರ್ ಅದು. ಸರ್, ಇದೇನು ನೆಲಮಂಗ್ಲ ಅಥಾರಿಟಿಗೆ ಬರುತ್ತಾ ಹೇಗೆ? ಹೌದು, ಇದು ಏನು ಗೊತ್ತಾ ಸರ್, ಇದು ಇದು ನಿಮಗೆ ಇದು ಮಾಗಡಿ ತಾಲೂಕು ಆಯಿತು.
ಮೆಟ್ರೋ ಬರ್ತಿದೆ, ಎಲ್ಲ ಬರ್ತಿದೆ. ಹೌದು, ಸೈಟ್ ನೋಡೋಣ. ಸಿಟಿಲಿ ಹೇಳ್ತಾ ಇದೀನಿ, ಕಷ್ಟ ಇದೆ, ಅಷ್ಟು ಕಷ್ಟ ಇದೆ. ಆ ನೆಲಮಂಗಲಕ್ಕೆ ಸೇರಿರ್ತಕ್ಕಂಥದ್ದೇ ಈ ಲೇಔಟ್ ಅಲ್ವಾ ಸರ್? ಸೋಲೂರ್, ಇದೆಲ್ಲ ಸೋಲೂರ್ ಆಯ್ತು ಸರ್? ಪ್ರತಿ ಇದೆಲ್ಲ ಸೋಲೂರ್ ಟೌನ್ ಸರ್, ಟೌನ್ ಇದೆಲ್ಲ ಅಟ್ಯಾಚ್ ಇರೋದು. ಹೌದು ಹೌದು ಹೌದು. ಸೋಲೂರ್ ಅಂದ ತಕ್ಷಣ ಸೋಲೂರ್, ಸೋಲೂರ್ ಟೌನ್, ಸೋಲೂರ್ ನ್ಯಾಷನಲ್ ಹೈವೇ, ಬ್ಯಾಂಗ್ಳೂರ್ ಐಸನ್ ಹೈವೇ, ಅಟ್ಯಾಚ್ ಪ್ರಾಪರ್ಟಿ, ಅಟ್ಯಾಚ್ ಪ್ರಾಪರ್ಟಿ. ಹೌದು ಸರ್, ನೀವು ಯಾವುದು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಸೋಲೂರ್ ಅಲ್ಲೆಲ್ಲೋ ಇದೆ, ಸೋಲೂರ್ ಹತ್ರ ಇದೆ ಲೇಔಟ್ ಅನ್ನೋದಲ್ಲ, ಸೋಲೂರು ಊರಿಗೆ ಅಟ್ಯಾಚ್ ಹಂಗು ನ್ಯಾಷನಲ್ ಹೈವೇಗೆ. ಬಸ್ ಬಗ್ಗೆ ಕೇಳಂಗಿಲ್ಲ, ಟ್ರಾನ್ಸ್ಪೋರ್ಟೇಷನ್ ಈಸಿ, ಎಲ್ಲದಕ್ಕೂ ಎಲ್ಲ ಫೆಸಿಲಿಟೀಸ್ ತುಂಬಾ ಒಳ್ಳೇದು ಸರ್. ಇದು ತುಂಬಾ ಚೆನ್ನಾಗಿದೆ, ಚೆನ್ನಾಗಿದೆ ಸರ್. ಓಕೆ, ಮತ್ತೆ ಅಲ್ಲಿ ವಾಟರ್ ಫೆಸಿಲಿಟೀಸ್, ಟ್ಯಾಂಕ್ ಕೊಟ್ಟಿದ್ದೀವಿ? ಅದು ಟ್ಯಾಂಕ್ ಕೊಟ್ಟಿದ್ದೀವಿ. ಇಲ್ಲಿ ನೋಡಿ, ಟ್ರಾನ್ಸ್ಫಾರ್ಮರ್ ಇದೆ. ಇದು ನೋಡಿ ಸರ್, ಇದು ಪಾರ್ಕ್. ಇದು ಇದು ಸಿ ಎ ಜಾಗ. ಹೌದು, ಅದೊಂದು ಪಾರ್ಕು ಕಮ್ ಟ್ಯಾಂಕು, ಎರಡು ಮಾಡಿದ್ವಿ ನೋಡಿ ಸರ್. ಅಲ್ಲಿ ನೋಡ್ತಾ ಇರ್ಬೋದು ಟ್ರಾನ್ಸ್ಫಾರ್ಮರ್ ಎಲ್ಲ ನೋಡ್ತಾ ಇದ್ರೆ ಸ್ನೇಹಿತರೆ. ವಿತ್ ಕರೆಂಟ್ ಫೆಸಿಲಿಟೀಸ್ ಎಲ್ಲ, ಚಾರ್ಜಿಂಗ್ ಆಗಿ ಎಲ್ಲ ರೆಡಿ ಇದೆ ಸರ್. ಮನೆ ಕಟ್ತಿದಾರಲ್ವಾ ಲೇಔಟ್ ಎಲ್ಲ ರೆಡಿ ನೋಡಿ. ವಾಟರ್ ಫೆಸಿಲಿಟೀಸ್ ಎಲ್ಲ. ಹೌದು ಹೌದು, ಎಲ್ಲ ಪ್ರತಿಯೊಂದು ರೆಡಿ ಇದೆ. ಹೌದು ಸರ್, ಇಮಿಡಿಯೇಟ್ ಮನೆನಾದ್ರೂ ಕಟ್ಕೊಳ್ಳಿ, ರಿಜಿಸ್ಟ್ರೇಷನ್ ಆದ್ರೂ ಮಾಡ್ಕೊಳ್ಳಿ. ಹೌದು, ಇಲ್ಲ ನಿಮ್ಮ ಹೆಸರು ಮಾಡ್ಕೊಂಡು ಇನ್ನೊಂದು ತಿಂಗಳು ಬಿಟ್ಟು ರೀಸೇಲ್ ಆದ್ರೂ ಮಾಡಿ. ಖಂಡಿತ ಅಲ್ವಾ? ಯಾವ ತರ ಬೇಕಾದ್ರೂ ಮಾಡ್ಕೋಬಹುದು. ನಿಮಗೆ ಎಲ್ಲದಕ್ಕೂ ರೆಡಿ ಇರತಕ್ಕಂತ ಲೇಔಟ್ BMRDA ಏಕಾತ. BMRDA ಅಪ್ರೂವ್ಡ್ ಏಕಾತ ಸರ್. ಏಕಾತ. ಹೌದು ಸರ್ ಅಲ್ವಾ ಸರ್? ಓಕೆ, ಮತ್ತೇನಾದ್ರೂ ಹೇಳದಿದ್ಯಾ ಲೇಔಟ್ ಬಗ್ಗೆ? ಲೇಔಟ್ ಬಗ್ಗೆ ಏನಿಲ್ಲ ಸರ್, ಹೇಳ್ತಿಲ್ವಾ, ಲ್ಯಾಂಡ್ ಈಸ್ ಈಕ್ವಲ್ ಟು ಗೋಲ್ಡ್ ಸರ್. ಎಷ್ಟೇ ಅಷ್ಟೇ, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇದನ್ನ ಶಾರ್ಟ್ ಆಗಿ ಮುಗಿಸ್ಬೋದು. ಇಷ್ಟೇ ಬೇಕಾಗಿರೋದು ಒಂದು ಲೇಔಟ್ ಡೀಟೇಲ್ಸ್ಗೆ. ಯಾವ್ದು ಇದು ಅಪ್ರೂವ್ಡ್ ಲೇಔಟ್, ಯಾವ್ದು ಬರುತ್ತೆ, ಸೊ ಯಾವ ಲೊಕೇಶನ್ ಅಲ್ಲಿ ಬರುತ್ತೆ, ಏನ್ ಪ್ರೈಸಿಂಗ್ ಹೇಳ್ತಾ ಇದಾರೆ, ಅದ್ರಲ್ಲಿ ನೆಗೋಷಿಯಬಲ್ ಆಗಿ ಎಷ್ಟು ಕ್ಲೋಸ್ ಆಗುತ್ತೆ ಅದು ನಿಮಗೆ ಬಿಟ್ಟಿದ್ದು. ಇಷ್ಟು ಹೇಳ್ಬಿಟ್ರೆ ಆಲ್ಮೋಸ್ಟ್ ಮುಗಿದು. ಅದ್ರ ಮಧ್ಯೆ ನಾವು ಸ್ವಲ್ಪ ಜಾಸ್ತಿ ಡೀಟೇಲ್ಸ್ ನ ಕೊಡಬೇಕು ಅನ್ನೋದಕ್ಕೋಸ್ಕರ ಇಷ್ಟುದ್ದ ವಿಡಿಯೋ ಮಾಡಿರ್ತೀವಿ. ಸೊ ಅಷ್ಟೇ, ನಾನು ಡೈರೆಕ್ಟ್ ಆಗಿ ಕೊನೆದಾಗ ಹೇಳ್ತಿದ್ದೀನಿ, BMRDA ಏಕತ ಇರ್ತಕ್ಕಂಥದ್ದು ಇರ್ತಕ್ಕಂಥದ್ದೇ 23 ಸೈಟು, 30, 50, 30, 60 ಎರಡು ಡೈಮೆನ್ಷನ್ ಇದೆ. 2,500 ರೂಪಾಯಿ ಕೋಟ್ ಮಾಡ್ತಾ ಇದಾರೆ ಅಡ್ವಾನ್ಸ್ ಬುಕಿಂಗ್ ಅಂತೇಳಿ, 5,000 ರೂಪಾಯಿ ಕಲೆಕ್ಟ್ ಮಾಡ್ತಾ ಇದಾರೆ. ಅದಕ್ಕೂ ಕೂಡ ಒಂದು ವಾರ ಟೈಮ್ ಕೊಡ್ತಾರೆ ಲೀಗಲ್ ಚೆಕ್ ಮಾಡಿಸ್ಕೊಳೋದಕ್ಕೆ. ಲೀಗಲ್ ಚೆಕ್ ಮಾಡಿಸ್ಕೊಂಬಂದು ಸರ್ ಲೀಗಲ್ ಆಗಿದೆ ಸರ್ ಅಂತೇಳಿ ಖುಷಿ ಪಡ್ತಿರೋ, ಲೀಗಲ್ ಆಗಿದ್ರು ಕೂಡ ನಮ್ಮ ಹೆಂಡತಿ ಒಪ್ಪಲಿಲ್ಲ, ನಮ್ಮ ಅಪ್ಪ ಒಪ್ಪಲಿಲ್ಲ, ಮಾವ ಒಪ್ಪಲಿಲ್ಲ ಅಂತಂದು ವಾಪಸ್ ಕೊಟ್ಟರೆ ಡಾಕ್ಯುಮೆಂಟ್ 5,000 ರೂಪಾಯಿ ಕ್ಲಿಯರ್ ಕ್ಲಿಯರ್. ಜಾಸ್ತಿ ಇಳಿಯೋ ಅವಶ್ಯಕತೆ ಇಲ್ಲ. ಮತ್ತೆ ಪ್ರತಿ ವಿಡಿಯೋದಲ್ಲೂ ಹೇಳ್ತಾನೆ ಇರ್ತೀನಿ, ಎಷ್ಟೇ ಲೀಗಲ್ ಆಗಿದ್ರು ಸಪ್ತಗಿರಿ ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ಎಷ್ಟು ಚೆನ್ನಾಗಿದ್ದಾರೆ ಅನ್ನೋದು ನಮಗೆ ಗೊತ್ತಿರುತ್ತೆ, ಅವ್ರಿಗೆ ಗೊತ್ತಿರುತ್ತೆ. ಆದರೂ ಕೂಡ ನಿಮ್ಮ ದುಡ್ಡಿಗೆ ನೀವು ಜವಾಬ್ದಾರಿಯಾಗಿರ್ಬೇಕು ಅಂತೇಳಿ ಯಾವುದೇ ಲೇಔಟಲ್ಲಿ ಸೈಟ್ ತಗೊಳ್ಳಿ, ಅದ್ರದ್ದೇ ಆಗಿರ್ತಕ್ಕಂಥ ಡಾಕ್ಯುಮೆಂಟ್ ಒಬ್ಬರಲ್ಲ ಇಬ್ಬರ ಹತ್ರ ಲೀಗಲ್ ಚೆಕ್ ಮಾಡಿಸ್ಕೊಳ್ಳಿ. ಅದಾದ ನಂತರ ಇಲ್ಲಿಗೆ ಬಂದು ಒಂದು ಕ್ರಾಸ್ ವೆರಿಫಿಕೇಶನ್ ಮಾಡ್ಕೊಳ್ಳಿ. ಇವ್ರು ಕೊಟ್ಟಿರ್ತಕ್ಕಂಥದ್ದು ಏನು ಪ್ಲಾನಿಂಗ್ ಏನಿದೆಯೋ ಅದೆಲ್ಲ ಇಲ್ಲಿ ಕರೆಕ್ಟಾ ಇದೆಯಾ, ಇಲ್ಲಿಗೆ ತೋರಿಸ್ತಾ ಇದ್ದೀರಾ ಅಂತೇಳಿ ನೋಡಿದಾಗ ನಿಮಗೆ ಒಂದು ಕನ್ಫರ್ಮೇಷನ್ ಆದಮೇಲೆ ಅಡ್ವಾನ್ಸು, ಅಗ್ರಿಮೆಂಟು, ಲೋನು ಆ ಥರ ಮುಂದುವರೆದು ಸೈಟ್ ತಗೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅರ್ಗೋರ್ ಜವಾಬ್ದಾರಿ ಇದ್ಬಿಟ್ರೆ ಕ್ಲಿಯರ್ ಅಲ್ಲ. ಹೌದು ಸರ್, ಸುಮ್ಮನೆ ನಾನೆಲ್ಲೋ ನೋಡಿದೆ, ಏನೋ ಮಾಡಿದೆ, ಅಲ್ಲೆಲ್ಲೋ ಮಾಡಿದ್ರು, ಅದು ಬೇಡವೇ. ಜನ ಏನು ಗೊತ್ತಾ ಸರ್, ಸೈಟ್ ತಗೊಂತಾರೆ, ಬಂಡವಾಳ ಒಂದು 30-35 ಲಕ್ಷ ಹಾಕ್ತಾರೆ. ಅವ್ರು ಕೆಲವರು ಹೆಂಗೆ ಗೊತ್ತಾ, 5,000 ಖರ್ಚು ಮಾಡೋಕೆ ಹಿಂದೆ ಮುಂದೆ ನೋಡ್ತಾರೆ ಲೀಗಲ್ಗೆ. ಎಸ್, ನಾನು ಹೇಳೋದು ಇವ್ರೇನು 5,000 ಉಳ್ಸಕ್ಕೆ ಹೋಗ್ತಾರೆ, 35 ಲಕ್ಷ ಹೋಗ್ಬಿಟ್ರೆ ಮೇಲೆ ಅದೇ ಮತ್ತೆ 10,000 ತಗೊಳ್ಳಿ, ಲೀಗಲ್ ಕೊಡಲಿ, ಲೀಗಲ್ ಆದ್ಮೇಲೆ ತಾನೇ ಸೈಟ್ ತಗೊಬೇಕು ಆ ಪ್ರಕಾರ ಹೋದ್ರೆ. ಹೌದು ಹೌದು ಸರ್, ಅಷ್ಟೇ ಆಲ್ಮೋಸ್ಟ್ ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದೀವಿ ಸರ್. ಹೌದು ಸರ್, ನೆಗೋಷಿಯಬಲ್ ಅಷ್ಟೇ ಕೊನೆ, ಖಂಡಿತ ಮಾಡ್ಕೊಡ್ತೀವಿ ಸರ್. 2,500 ಅದರಲ್ಲೂ ನೆಗೋಷಿಯಬಲ್, ಸ್ಲೈಟ್ಲಿ ನೆಗೋಷಿಯಬಲ್ ಖಂಡಿತ ಮಾಡ್ಕೊಡ್ತೀನಿ ಸರ್. ಆಲ್ರೆಡಿ ರಿಜಿಸ್ಟ್ರೇಷನ್ ಕಾಸ್ಟ್ ಮಾತ್ರ ಎಕ್ಸ್ಟ್ರಾ ಆಗುತ್ತೆ ಸರ್. ಇನ್ನೇನು ಮಾಡಿದ್ದೀನಿ ಎಂ ವಿ ಪಿ ಕಸ್ಟಮರ್ಸ್ಗೆ, ನೀವು ಬೇಕಾದ ನಿಮ್ಮ ಕಸ್ಟಮರ್ ಫೀಡ್ಬ್ಯಾಕ್ ನೀವು ತೊಗೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ. ಖಾತಾ ಎಲ್ಲರಿಗೂ ಫ್ರೀಯಾಗಿ ಮಾಡಿಸ್ಕೊಟ್ಟಿದ್ದೀನಿ ಸರ್. ಸರ್ ಲಾಸ್ಟ್ ಟೈಮೇ ನೋಡಿದ್ದಾರೆ, ನೀವು ಮಾತಿನ ಪ್ರಕಾರ ಇವತ್ತು ನೈಟೇ ತಾರ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಇಮಿಡಿಯೇಟ್ ಫೋಟೋ ಕಳಿಸಿದ್ರಿ. ಹೌದು, ಅದನ್ನು ಕೂಡ ಯೂಟ್ಯೂಬಲ್ಲಿ ಕಮ್ಯುನಿಟಿ ಪೋಸ್ಟ್ ಅಲ್ಲಿ ಹಾಕಿದೀವಿ. ಹೌದು, ಇಮಿಡಿಯೇಟ್ ತಾರ ಹಾಕಿದ್ರೆ ನೋಡ್ರಪ್ಪ ಯಾರೆಲ್ಲ ನೋಡ್ತಾ ಇದ್ರು, ಯಾವ್ದು ಸರ್? ಲಕ್ಷ್ಮಿ ಗಾರ್ಡನ್. ಹೌದು, ಅದು ಕೂಡ BMRDA ಲೀಲಾ ತೇವರ ಮನೆ ಬ್ಯಾಕ್ ಸೈಡ್. ಬ್ಯಾಕ್ ಸೈಡ್ BMRDA ಅಪ್ರೂವ್ಡ್ ಏಕಾತ ಸರ್. ಹೌದು ಸರ್, ಹೌದು ಸರ್. ತಾರ ಹಾಕ್ಸಿರ ಎಲ್ಲ ಕ್ಲೀನ್ ಬೋಲ್ಡ್ ಅದು. ಹಾ, ಇನ್ನೊಂದು 2-3 ಸೈಟ್ ಇದೆ. 2-3 ಸೈಟ್ ಇದೆ ಅಲ್ಲೂ ಕೂಡ ನೋಡಿ, ಬೇಕಾದ್ರೆ BMRDA ಅಲ್ಲೂ ಕೂಡ 2-3 ಸೈಟ್ ಇದೆ. ಸೋಲೂರಲ್ಲಿ ಬೇಕಂದ್ರೆ ಇಲ್ಲೂ ಕೂಡ ಒಂದು 23 ಸೈಟ್ ಇದೆ. ಬೇಗ ಬಂದ್ರೆ ಮಾತ್ರ ಹೈವೇ ಪಕ್ಕದಲ್ಲೇ ಬರ್ತಿರೋದ್ರಿಂದ ಸೊ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ. ಎಷ್ಟು ಸೋಲ್ಡ್ ಆಗಿದೆ ಏನು ಬೇಗ ತಿಳ್ಕೊಂಡು ಬನ್ನಿ, ಫೋನ್ ಮಾಡಿದ್ರೆ ಮುಖಾಂತರ ಯಾವ್ದಾದ್ರು ಒಂದು ಸೈಟ್ ಸಿಕ್ಕೇ ಸಿಗುತ್ತೆ, ಖಂಡಿತ ಸಿಗುತ್ತೆ ಸರ್ ಅಲ್ವಾ? ಹೌದು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್, ಮಾಮೂಲಿ ಇವತ್ತು ಟೈಮ್ ಕೊಟ್ಟು ಎಲ್ಲ ಡೀಟೇಲ್ಸ್ ತಿಳಿಸ್ಕೊಟ್ರೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ನಿಮಗೂ ಕೂಡ ಇಷ್ಟೊತ್ತು ಪೇಷನ್ಸ್ ಇಟ್ಟು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.